ಶಿಕ್ಷಣ ಸಚಿವರು ಈ ಸ್ಟೋರಿಯನ್ನ ಒಮ್ಮೆ ನೋಡಲೇಬೇಕು. ಪೋಷಕರೇ ಮಕ್ಕಳನ್ನ ಶಾಲೆಗೆ ಸೇರಿಸೋ ಮುನ್ನ ಎಚ್ಚರ ಎಚ್ಚರ, ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಗೆ ಸೇರಿಸೋ ಮುನ್ನ ಎಚ್ಚರದಿಂದ ಇರಬೇಕಾಗುತ್ತೆ ಪೋಷಕರು. ಮಕ್ಕಳನ್ನ ಶಾಲೆಗೆ ಸೇರಿಸೋ ಮುನ್ನ ಎಚ್ಚರದಿಂದ ಇರಿ. ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಗೆ ಸೇರಿಸೋ ಮುನ್ನ ಸ್ವಲ್ಪ ಎಚ್ಚರ ವಹಿಸಿ. ಆಡಳಿತ ಮಂಡಳಿ ಪೋಷಕರ ಬಳಿ ಇದೀಗ ಲಕ್ಷ ಲಕ್ಷ ರೂಪಾಯಿ ಹಣವನ್ನ ಬೀಗ್ತಿದ್ದಾರೆ. ಸಿಬಿಎಸ್ಇ ಸಿಲೆಬಸ್ ಅಂತ ಗೂಗಲ್ ನಲ್ಲಿ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಪ್ರೊಫೈಲ್ ಅನ್ನ ಇಟ್ಕೊಂಡು ಪೋಷಕರಿಗೆ ಪಂಗನಾಮ ಹಾಕ್ತಾರೆ. ನಮ್ಮ ಶಾಲೆ ಹೈಫೈ, ಹಾಗೆ ಹೀಗೆ ಅಂತ ಕಾಗೆ ಹರಿಸ್ತಾರೆ. ಹುಷಾರಾಗಿರಿ. ಅನನ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ನ ಗೋಳಿನ ಕಥೆ ಇದು. ತುಮಕೂರಿನ ಹಾಲೋ ಹೊಸಹಳ್ಳಿಯಲ್ಲಿನ ಅನನ್ಯ ಸ್ಕೂಲ್ ಕಥೆ ಇದು. ಸಾಮಾನ್ಯವಾಗಿ ಮಕ್ಕಳನ್ನ ಐಸಿಎಸ್ಇ ಸಿಲೆಬಸ್ಸು, ಸಿಬಿಎಸ್ಇ ಸಿಲೆಬಸ್ಸು ಅಂತ ಸೇರಿಸ್ತಾರೆ. ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಭವಿಷ್ಯವನ್ನು ಕಟ್ಕೊಡ್ಬೇಕಾಗಿರುವಂಥ ಜವಾಬ್ದಾರಿ ಸಹಜವಾಗಿ ಪೋಷಕರ ಮೇಲೂ ಕೂಡ ಇರುತ್ತೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಸಿಬಿಎಸ್ಇ ಅಂತ ಹೇಳ್ತಾರೆ, ಆದರೆ ಇಲ್ಲಿ ಸ್ಟೇಟ್ ಸಿಲೆಬಸ್ ಪಾಠ ಮಾಡ್ತಾರೆ. ಈ ಒಂದು ಪರಿಸ್ಥಿತಿ ಆ ಶಾಲೆಯಲ್ಲಿದೆ. ಆದರೆ ಫೀಸ್ ಏನು ಕಮ್ಮಿ ಏನು ತೆಗೆದುಕೊಳ್ತಿಲ್ಲ, ಜಾಸ್ತಿ ಲಕ್ಷಗಟ್ಟಲೆ ಫೀಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಪೋಷಕರ ಬಳಿ. ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಪೋಷಕರಾಗಿರುವಂತ ಜಗದಾಂಬ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್, ಹೇಳಿ. ಮೇಡಮ್, ಎಷ್ಟು ವರ್ಷದಿಂದ ನಿಮ್ಮ ಮಕ್ಕಳು ಆ ಶಾಲೆಯಲ್ಲಿ ಓದ್ತಾ ಇದ್ದಾರೆ? ಮ್ಯಾಮ್, ಅಷ್ಟು ವರ್ಷ ಅಂತಲ್ಲ, ನಾವು 8th ಜಾಯಿನ್ ಮಾಡಿದ್ದು ಸಿಬಿಎಸ್ಇ. ಅದು ಗೂಗಲ್ ಅಲ್ಲಿ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಸಿಬಿಎಸ್ಇ ಅಂತ ಹಾಕಿದ್ದಾರೆ. ಬಟ್ ನಾವು ಇವಾಗ ಅದು ಸಿಬಿಎಸ್ಇ ಅಲ್ಲ, ಅದು ಆಕ್ಚುಲಿ ರಿಜಿಸ್ಟರ್ಡ್ ಆಗಿಲ್ಲ ಸಿಬಿಎಸ್ಇ. ಸ್ಟೇಟ್ ಸಿಲೆಬಸ್ ಗೆ ಮಾತ್ರ ಅದು ರಿಜಿಸ್ಟರ್ಡ್ ಆಗಿದೆ. ಅಂದ್ರೆ ನಮ್ಗೆ ಸೇರ್ಸ್ಕೋಬೇಕಂದ್ರೆ ಸಿಬಿಎಸ್ಇ ನಾವು ಹಾಗಿದೆ ಹೀಗಿದೆ ಆತರ ಫುಡ್ ಕೊಡ್ತೀವಿ ಡೈಲಿ ಈ ತರ ಇದೆ ಅಂತ ಹೇಳಿದ್ದು. ಬಟ್ ಮಕ್ಳಿಗೆ ಅಲ್ಲಿ ಜಾಸ್ತಿ ಹೊಡಿಯೋದು, ಟಾರ್ಚರ್ ಜಾಸ್ತಿ ಇದೆ ಮಕ್ಳಿಗೆ. ಹೆಂಗಂದ್ರೆ ಹೆಂಗ್ ಹೊಡಿಯೋದು, ಸಿಲ್ಲಿ ಸಿಲ್ಲಿ ರೀಸನ್ ಇಟ್ಕೊಂಡು ಹೊಡಿಯೋದು. ಮತ್ತೆ ಸೀನಿಯರ್ಸ್ ಅವ್ರಿಗೆ ಎಲ್ಲ ಅವ್ರಿಗೆ ನಾವು ಪರ್ಮಿಷನ್ ಕೊಟ್ಟಿದೀವಿ, ಅವರು ಸಾಯಿಸಿದ್ರೆ ಸಾಯಿಸ್ಕೊಳ್ಳಿ, ಅವ್ರು ಹೊಡೆದ್ರೆ ಹೊಡೆಸ್ಕೋಬೇಕು, ಅವ್ರಿಗೆ ಪರ್ಮಿಷನ್ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಬಟ್ ನಮ್ಗೆ ಅವರು ಕೋಆರ್ಡಿನೇಟರ್ ಮೇಡಮ್ ಅವರು ಅಂಜನಾಮೂರ್ತಿ ಅಂಜನಾಮೂರ್ತಿ ಅನ್ನ ಅವರು ಕೋಆರ್ಡಿನೇಟರ್ ಸ್ಕೂಲ್ ಅಲ್ಲಿ. ಸೊ ಸ್ಕೂಲ್ ಬಂದು ಅಲ್ಲಿ ಅಪ್ಪ ಮಗಳು ಅಮ್ಮ ಅಷ್ಟೇ ಜನ ನಡೆಸ್ತಾ ಇದಾರೆ. ಬಟ್ ಟೀಚರ್ಸ್ ಕಮ್ಮಿ ಇದಾರೆ. ನಮ್ಗೆ ಸಿಬಿಎಸ್ಇ ಅಂತ ಹೇಳಿ ಸ್ಟೇಟ್ ಬುಕ್ ಕೊಟ್ಟಿದ್ದಾರೆ ನಮ್ಗೆ. ನಾವು ಓದ್ತಿರೋದು ಅಕ್ಚುಲಿ ನಾವು ಸಿಬಿಎಸ್ಇ ಸಿಲೆಬಸ್. ಬಟ್ ಅವ್ರು ಕೊಟ್ಟಿರೋದು ಬರೀ ನಮ್ಗೆ ಸ್ಟೇಟ್ ಸಿಲೆಬಸ್ ಬುಕ್ಸ್ ಕೊಟ್ಟಿದ್ದಾರೆ. ಓಕೆ, ಇದನ್ನ ಅವ್ರನ್ನ ಕೇಳಿದಾಗ ಏನ್ ಹೇಳಿದ್ರು? ಮ್ಯಾಮ್, ನಂದು ರಿಜಿಸ್ಟರ್ಡ್ ಆಗಿದೆ ಅಂತ ಹೇಳ್ತಾ ಇದ್ರೆ ನಾವು ತೋರಿಸಿ ಅಂತ ಅಂದ್ರೆ ಅವರು ಆಗಿದೆ ಬಂದಿದೆ, ನನಗೆ 18th ಬರುತ್ತೆ, ನನಗೆ ನಾನು ಹೋಗಿ ತಗೊಂಡ್ಬರ್ಬೇಕು ಅಂತ ಹೇಳಿದ್ರು. ಬಟ್ ನಾವು ತಿರ್ಗಾ ಆಯ್ತು 20th ಬರುತ್ತಲ್ವಾ ಅಂತೇಳಿ ನಾವು ಸುಮ್ಮನೆ ಇದ್ವಿ. ಮತ್ತೆ ಕೇಳಿದಕ್ಕೆ ಅಕ್ಟೋಬರ್ಗೆ ಬರುತ್ತೆ, ರೆಡಿ ಇದೆ, ಹೋಗಿ ಇಸ್ಕೊಬರ್ಬೇಕಂತ ಹೇಳಿದ್ರು. ಸೊ ಮೊನ್ನೆ ಎಲ್ಲ ಪಾಪ ಮಕ್ಳಿಗೆಲ್ಲ ತುಂಬಾನೇ ಟಾರ್ಚರ್ ಇದೆ, ಹೊಡಿಯೋದು. ಮತ್ತೆ ಟೀಚರ್ಸ್ ಆಗಿದೆ ಮೇಡಮ್ ಈ ಸ್ಕೂಲ್ ಸ್ಟಾರ್ಟ್ ಮಾಡಿ? ಮೇಡಮ್, ನಮ್ಗೆ ಹೇಳಿದ್ದು 7 ಆಗಿದೆ ಅಂತ ಹೇಳಿದ್ದು. 7 ಆಗಿದೆ ಅಂತ ಹೇಳಿದ್ದು. ಬಟ್ ಸ್ಕೂಲ್ ಅಲ್ಲಿ ಹುಡುಗರಿಗೆ ತುಂಬಾನೇ ಟಾರ್ಚರ್ ಇದೆ, ಅದ್ರಲ್ಲಿ ಹೊಡಿಯೋದು, ಬೆಲ್ಟ್ ಅಲ್ಲಿ ಹೊಡಿತಾರೆ. ಮತ್ತೆ 10th ಕ್ಲಾಸ್ ಪಾಸ್ ಆಗಿರ್ತಾರಲ್ಲ, ಅವ್ರು ಏನಂತ ಹೇಳಿದ್ರು, ಅದು ಸ್ಟೇಟ್ ಸಿಲೆಬಸ್ ಅಥವಾ ಸಿಬಿಎಸ್ಇ ಸಿಲೆಬಸ್? ಮೇಡಮ್, 10th ಪಾಸ್ ಆಗಿರೋರು ಇಲ್ಲ, ಈ ಸರಿ ಜಾಯಿನ್ ಆಗಿರೋದು ಇಲ್ಲ. ಇವಾಗ 9th ಪಾಸ್ ಆಗಿ 10th ಇವಾಗಿರೋದು ಈ ವರ್ಷದಿಂದ. ಬಟ್ ಇದು ಸ್ಟೇಟ್ ಸಿಲೆಬಸ್, 1-10 ಅಂತವರೆಗೂ ಇದೆ. ಬಟ್ 1-10 ಕ್ಲಾಸಸ್ ಜಾಸ್ತಿ ಇಲ್ಲ ಮೇಡಮ್ ಅವ್ರಿಗೆ. ಇವಾಗ 1-10 ಅಂದ್ಮೇಲೆ ಕ್ಲಾಸ್ ವೈಸ್ ಇರ್ಬೇಕಲ್ವಾ? ನಿಜ. ಮತ್ತೆ 1st, 2nd, 2nd ಕಂಬೈನ್ ಮಾಡ್ತಾರೆ, 3rd, 4th ಕಂಬೈನ್ ಮಾಡ್ತಾರೆ. ಬಟ್ ಅವ್ರಿಗೆ ಹೆಂಗ್ ಕೊಟ್ಟಿದ್ದೀರಾ ಮೇಡಮ್ ಈಗ? ಇಲ್ಲ ಮೇಡಮ್, ನಾವ್ ಅವತ್ತು ಮೀಡಿಯಾಗೆ ಬಂದು ಅಲ್ಲೇ ಸ್ಕೂಲ್ ಹತ್ರನೇ ಮಾತಾಡಿದ್ವಿ ಅಷ್ಟೇ. ಫೀಸ್ ಕಟ್ಟಿದ್ವಿ ಮೇಡಮ್. ಒಂದು ಮೇಡಮ್, ನಾನು 73,000 ಕಟ್ಟಿದೆ. ಸೊ ಇವಾಗ ಅದ್ರಲ್ಲಿ ವಾಪಸ್ ರೀಫಂಡ್ ಮಾಡ್ಕೊಟ್ಟಿದ್ದಾರೆ. ನಾವೆಲ್ಲ ಹೋಗಿ ಗಲಾಟೆ ಮಾಡಿ ಮೊನ್ನೆ ಮೀಡಿಯಾ ಹತ್ರ ಎಲ್ಲ ಮಾತಾಡಿದ್ಮೇಲೆ ನಮ್ಗೆ ರೀಫಂಡ್ ಮಾಡಿದ್ದಾರೆ ಅಮೌಂಟ್. ಓಕೆ ಓಕೆ. ಮತ್ತೆ ಊಟ ಎಲ್ಲ ಚೆನ್ನಾಗಿರಲ್ಲ. ಈಗ ನಿಮ್ಮ ಮುಂದಿನ ನಡೆ ಏನು, ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಮಗುನ ಶಾಲೆ ಬಿಡಿಸಿ ಬೇರೆ ಶಾಲೆ ಸೇರಿಸಿ ಕರ್ಕೊಂಡ್ ಬಂದ್ವಿ ಮೇಡಮ್. ನಾವು ಕರ್ಕೊಂಡ್ ಬಂದ್ವಿ ಪಾಪ. ಇನ್ನು ಸುಮಾರು ಜನ ಮಕ್ಕಳೆಲ್ಲ ಇದಾರಲ್ವಾ ಮೇಡಮ್? ಹೌದು, ನಿಜ. ಇನ್ನು 100 ಜನ ಮಕ್ಕಳಿದ್ದಾರೆ.
ಇವಾಗ ನಾವು ತಂಗಳು ಕೊಡ್ತಾರೆ ಇವತ್ತು ಮಾಡಿದ್ದನ್ನ ನಾಳೆ ಮಧ್ಯಾಹ್ನ ನಾಳೆ ಸಾಯಂಕಾಲಕ್ಕೆ ಊಟ ಕೊಡ್ತಾರೆ ಪಾಪ ಮಕ್ಕಳಿಗೆ ನಾವು ಇವಾಗ ಓದ್ಲಿ ಚೆನ್ನಾಗಿ ಕೇರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಸ್ಕೂಲಿಗೆ ಸೇರಿಸ್ಬಿಟ್ರೆ ಇವರು ಪಾಪ ಮಕ್ಕಳಿಗೆಲ್ಲ ತಂಗಳೆಲ್ಲ ಖಂಡಿತ ಮೇಡಂ ಏನಾದರೂ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಧನ್ಯವಾದಗಳು ಚೀಫ್ ಐ ಜೊತೆ ಮಾತನಾಡೋದಕ್ಕೆ ಓಕೆ ಈಗ ಅಜಯ್ ಅವರು ಪೋಷಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮಸ್ತೆ ಅಜಯ್ ಅವರಿಗೆ ನಮಸ್ಕಾರ ಮೇಡಂ ಹೇಳಿ ಸರ್ ಮಗಳ ಮಗನ ಶಾಲೆಯಲ್ಲಿ ಓದ್ತಾ ಇರೋದು ಮಗ ಓದ್ತಾ ಇದ್ದ ಯಾವ ಸ್ಟ್ಯಾಂಡರ್ಡ್ ಆದಿತ್ಯ ಕುಮಾರ್ ಅಂತ 9th ಸ್ಟ್ಯಾಂಡರ್ಡ್ ಅಲ್ಲಿ ಅವನಿಗೆ ಅಲ್ಲಿ ಸ್ವಲ್ಪ ತುಂಬಾನೇ ಪ್ರಾಬ್ಲಮ್ ಗಳಾಗಿತ್ತು ಸ್ವಲ್ಪ ಫಿಸಿಕಲ್ ಮತ್ತೆ ಮೆಂಟಲ್ ಅಸಾಲ್ಟ್ ಎಲ್ಲ ಮಾಡಿದ್ರು ಅವನಿಗೆ ಸೀನಿಯರ್ಸ್ ಮತ್ತೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ಸೇರಿ ಯಾವಾಗ ಇದು ನಡೆದಿದ್ದು ಇದು ಅವನು ಸೇರಿದಾಗಿಂದ ಆಗ್ತಾ ಇತ್ತು 25ನೇ ತಾರೀಕು ಸೇರಿದ್ದಾನೆ ನಿಮ್ಮ ಬಳಿ ಬಂದು ಹೇಳ್ತಿದ್ರಾ ಮಕ್ಕಳು ಬಂದು ಹೇಳ್ತಿದ್ರಾ ಇಲ್ಲ ಎಲ್ಲಿ ಮಗನ್ನ ಆಕ್ಚುಲಿ ಅವನನ್ನ ಫೋನ್ ಅಲ್ಲೂ ಮಾತಾಡೋಕ್ ಕೊಡಲ್ಲ ಅವರು ಆಕ್ಚುಲಿ 15 ದಿನಕ್ಕೆ ಒಂದ್ಸಲ ಅಂತ ಹೇಳ್ತಾರೆ ಬಟ್ ಫೋನ್ ಅಲ್ಲಿ ಮಾತಾಡೋಕ್ಕೂ ಬಿಡಲ್ಲ ಅವರು ಆತರ ಆಗಿತ್ತು ಸೊ ಅವನು ಹೇಳೋದಿಕ್ಕೆ ಆಗಿಲ್ಲ ಆತರ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಒಂದು ಅವನಿಗೆ ಕೋಲಿಂದೆಲ್ಲ ಹೊಡಿತಾ ಇದ್ರು ನೈಟ್ ಅಲ್ಲಿ ಅದೇ ಅಲ್ಲಿರೋ ಸೀನಿಯರ್ ಹುಡುಗರು ಬಂದ್ಬಿಟ್ಟು ನೈಟ್ ಅಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ಎದುರಿಸ್ಬಿಟ್ಟು ಹೊಡಿತಾ ಇದ್ರು ಅವ್ ಸ್ವಲ್ಪ ಕನ್ನಡ ಒಂದ್ ಸ್ವಲ್ಪ ವೀಕ್ ಮಾತಾಡೋದು ಸೊ ಅವನಿಗೆ ಹೆಸರಿಟ್ಬಿಟ್ಟು ಕರೀತಾ ಇದ್ರು ಅದನ್ನ ಇಟ್ಕೊಂಡು ಟಾರ್ಗೆಟ್ ಮಾಡಿ ಅವನನ್ನ ಹೊಡಿತಾ ಇದ್ರು ಹೈಬ್ರಿಡ್ ಅಂತ ಹೇಳಿ ಕನ್ನಡದಲ್ಲಿ ಮಾತಾಡ್ತಿದ್ದಕ್ಕೆ ಇಲ್ಲ ಕನ್ನಡ ಮಾತಾಡ್ತಾನೆ ಬಟ್ ಅಷ್ಟು ಕ್ಲಾರಿಟಿ ಆಗಿ ಮಾತಾಡಲ್ಲ ಫ್ಲೂಯೆಂಟ್ ಆಗಿ ಮಾತಾಡಲ್ಲ ಅವನು ಅಜಯ್ ಸರ್ ಒಂದ್ ನಿಮಿಷ ಹಂಗೇರಿ ನಮ್ ಜೊತೆ ಡಿ ಡಿ ಪಿ ಐ ಅವರು ಇದಾರೆ ನಮಸ್ತೆ ಸರ್ ನಂಜಯ್ಯ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ಸಾಕಷ್ಟು ದೂರುಗಳಿದಾವೆ ಈ ಒಂದು ಶಾಲೆ ಮೇಲೆ ಒಂದು ಮಕ್ಕಳನ್ನ ತುಂಬಾನೇ ಟಾರ್ಚರ್ ಕೊಡ್ತಾರೆ ಅಸಾಲ್ಟ್ ಮಾಡ್ತಾರೆ ಸುಮ್ಸುಮ್ನೆ ಆದ್ರೂ ಹೊಡಿತಾರಂತೆ ಇನ್ನೊಂದು ಇದು ಸಿ ಬಿ ಎಸ್ ಸಿನ ಐ ಸಿ ಎಸ್ ಸಿನ ಅಥವಾ ಸ್ಟೇಟಾ ಅದು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಆದ್ರೆ ಪೇರೆಂಟ್ಸ್ ಹತ್ರ ಹೇಳೋದು ಇದು ಸಿ ಬಿ ಎಸ್ ಸಿ ಸಿಲೆಬಸ್ ಇಂಟರ್ನ್ಯಾಷನಲ್ ಅದು ಇದು ಅಂತ ಎಲ್ಲ ಹೇಳಿ ಲಕ್ಷಗಳ ಗಟ್ಟಲೆ ಫೀಸ್ ತೆಗೆದುಕೊಳ್ತಾ ಇದಾರೆ ಈ ಶಾಲೆಯ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಇಲ್ಲದಿದ್ರೆ ಇನ್ನಷ್ಟು ಜನರಿಗೆ ಇವರು ಮೋಸ ಮಾಡ್ತಾರೆ ಆದ್ರೆ ಕೊಡ್ತಾ ಇರೋದು ಸ್ಟೇಟ್ ಸಿಲೆಬಸ್ ಬುಕ್ ಅಂತೆ ಏನ್ ಹೇಳ್ತೀರಾ ನೀವ್ ಹೇಳ್ದಾಗೆ ಪೇರೆಂಟ್ಸ್ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಅನ್ನ ಮಾಡಿದಾಗ್ಲೇನೆ ಈ ವಿಚಾರ ಬಳಕೆಗೆ ಬಂದಿದ್ ನಮ್ಗೆ ತಕ್ಷಣ ನಾವು ಏನ್ ಮಾಡಿವಿ ಮ್ಯಾನೇಜ್ಮೆಂಟ್ ಜೊತೆಗೆ ಮಾತಾಡಿ ಇಮಿಡಿಯೇಟ್ ಆಗಿ ಪೇರೆಂಟ್ಸ್ ನ ಮಕ್ಕಳನ್ನ ಜೊತೆಗೆ ಬಿಡ್ತಾ ಇಲ್ಲ ಅನ್ನೋದು ಒಂದು ಮಾಹಿತಿ ಇತ್ತು ಆಮೇಲೆ ನಾವು ಟಿ ಸಿ ಕೊಟ್ಟು ಕೇಳಿರೂ ಕೂಡ ಕೊಡ್ತಾ ಇಲ್ಲ ಅನ್ನೋದು ಒಂದು ಮಾಹಿತಿ ಜೊತೆಗೆ ನಮ್ಗೆ ಸೆಂಟ್ರಲ್ ಸಿಲೆಬಸ್ ಅನ್ನ ಸಿ ಬಿ ಎಸ್ ಸಿ ತೋರಿಸ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಅಂತ ಮಾಹಿತಿ ಹೇಳಿದ್ರು ತಕ್ಷಣ ನಾವು ನಮ್ಮ ಆಫೀಸಲ್ಲಿ ನಾವು ಅವ್ರಿಗೆ ಸಿ ಬಿ ಎಸ್ ಸಿ ಸಿಕ್ಕಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಚೆಕ್ ಮಾಡಿವಿ ಸಿ ಬಿ ಎಸ್ ಸಿ ಬಗ್ಗೆ ಯಾವುದೇ ರೀತಿಯಾದಂತ ಮಾಹಿತಿ ಇಲ್ಲ ಆದ್ರೆ ಆ ಶಾಲೆಗೆ ಸ್ಟೇಟ್ ಸಿಲೆಬಸ್ ಅಲ್ಲಿ ನಮಗೆ ಅನುಮತಿ ಸಿಕ್ಕಿರೋದ್ರ ಬಗ್ಗೆ ನಮಗೆ ಮಾಹಿತಿ ಇತ್ತು ಹಾಗಾಗಿ ಪೇರೆಂಟ್ಸ್ ಜೊತೆಗೆ ಯಾವ ಸೆಂಟ್ರಲ್ ಸಿಲೆಬಸ್ ಅಡ್ಮಿಷನ್ ಆಗಿದೆಯಾ ಅಥವಾ ಸ್ಟೇಟ್ ಸಿಲೆಬಸ್ ಅಡ್ಮಿಷನ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾಹಿತಿ ತಗೊಂಡಾಗ ಸಿ ಬಿ ಎಸ್ ಸಿ ಗೆ ಅಡ್ಮಿಷನ್ ಆಗಿರೋದ್ರ ಬಗ್ಗೆ ಎಲ್ಲೂ ಕೂಡ ದಾಖಲೆಗಳನ್ನ ಅವ್ರಿಗೆ ಕೊಟ್ಟಿಲ್ಲ ಅವರು ಪೇರೆಂಟ್ಸ್ ಅನ್ನ ಹೇಳಿದ್ದರ ಆಧರಿಸಿಕೊಂಡು ನಾವು ಇಮಿಡಿಯೇಟ್ ಆಗಿ ಬಿಇಒಗೆ ತಕ್ಷಣನೇ ಅವ್ರಿಗೆ ಎನ್ಕ್ವೈರಿ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಆ ಸಿ ಬಿ ಎಸ್ ಸಿ ಗೆ ಅಂತ ಹೇಳಿ ಅವ್ರಿಗೆ ಚೀಟ್ ಮಾಡ್ತಾ ಇದಾರೆ ಅಥವಾ ಮೋಸ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಇಂತ ಶಾಲೆಗಳನ್ನ ನಡೆಸೋದಕ್ಕೆ ಹೇಗ್ ಬಿಡ್ತಾರೆ ಅಂತ ಮುಚ್ಚಿಸ್ಬೇಕಲ್ವಾ ಇಂತ ಶಾಲೆಗಳನ್ನ ಮೋಸ ಮಾಡೋ ಶಾಲೆಗಳನ್ನ ಆಮೇಲೆ ಅಲ್ಲ ಅದು ಬಿಡಿ ಶಾಲೆ ಅಲ್ಲ ಅವ್ರು ಸಿ ಬಿ ಎಸ್ ಸಿ ಸ್ಟೇಟ್ ಅದನ್ನ ಮೊದಲನೇದಾಗಿ ಮಕ್ಕಳಿಗೆ ಟಾರ್ಚರ್ ಕೊಡ್ತಾರಂತಲ್ಲ ಮಕ್ಕಳಿಗೆ ಸುಮ್ಸುಮ್ನೆ ಆದ್ರೂ ಹೊಡಿತಾರಂತಲ್ಲ ಇದು ಯಾವ ನ್ಯಾಯ ಅಂತ ಅದು ಅಲ್ಲ ಅದ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಅದನ್ನ ಒಪ್ಕೊಳೋ ಅಂತ ಪ್ರಶ್ನೆ ಉದ್ಭವ ಆಗಲ್ಲ ಒಪ್ಕೊಳಕ್ ಬರೋದು ಇಲ್ಲ ಯಾಕೆಂದ್ರೆ ನಮಗೆ ಬಂದ ನಮ್ಗೇನಾದ್ರೂ ಆ ರೀತಿನಲ್ಲಿ ಯಾವ ಕಡೆಯಿಂದಾದ್ರೂ ಮಾಹಿತಿ ಬಂದ್ರೆ ನಮ್ಗೆ ತಕ್ಷಣ ಅದಕ್ಕೆ ಕ್ರಮ ಕೈಗೊಳ್ಳೋ ಅಂತ ಒಂದು ಕೆಲಸ ಮಾಡ್ತೀವಿ ನಮಗೆ ನಾವು ತಕ್ಷಣನೇ ಆ ಮ್ಯಾನೇಜ್ಮೆಂಟ್ ಜೊತೆಗೆ ಪೇರೆಂಟ್ಸ್ ಗೆ ನಾನು ಕಳಿಸ್ಕೊಟ್ಟೆ ಇನ್ಸ್ಟಿಟ್ಯೂಷನ್ ಹತ್ರ ಕಳಿಸ್ಕೊಟ್ಟು ಪೇರೆಂಟ್ಸ್ ಅನ್ನ ಮತ್ತು ಮಕ್ಕಳಿಗೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಮತ್ತು ಟಿ ಸಿ ಕೇಳ್ತಾ ಇದಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಟಿ ಸಿ ಕೊಡ್ಬೇಕು ಅಂತಲೂ ಕೂಡ ಆ ತಕ್ಷಣನೇ ಆ ಟಿ ಸಿ ಕೊಡಿಸುವಂತ ಕೆಲಸನೂ ಕೂಡ ಟೆಲಿಫೋನ್ ಮಾಡಿ ಅವ್ರಿಗೆ ಮಾಹಿತಿ ಕೊಟ್ಟು ತಕ್ಷಣ ಅವ್ರಿಗೆ ಕೊಡಿಸುವಂತ ಕೆಲಸ ಮಾಡಿದ್ವಿ ಜೊತೆಗೆ ಈ ಬಗ್ಗೆ ನಾವು ಈಗ ಆಲ್ರೆಡಿ ಎನ್ಕ್ವೈರಿ ಮಾಡಿ ಆ ಪೇರೆಂಟ್ಸ್ ಕಂಪ್ಲೇಂಟ್ ಏನ್ ಮಾಡಿದ್ದಾರೆ ಎನ್ಕ್ವೈರಿ ಮಾಡಿ ತಕ್ಷಣ ನಮಗೆ
ರಿಪೋರ್ಟ್ ಕೊಡೋದಕ್ಕೂ ಕೂಡ ನಾನು ಬಿಇಒ ಅವರಿಗೆ ಡೈರೆಕ್ಷನ್ಸ್ ಅನ್ನು ಕೊಟ್ಟಿದ್ದೀನಿ ಈಗ ಆಲ್ರೆಡಿ. ಓಕೆ, ಅದು ಯಾರೋ ಕೋಆರ್ಡಿನೇಟರ್ ಅಂತ ಇದ್ದಾರೆ ಅಂತಲ್ಲ ಸರ್, ಅಲ್ಲಿ ಆ ಶಾಲೆಯಲ್ಲಿ ಕೋಆರ್ಡಿನೇಟರ್ ಸಾಯಿಸಿ ಅಂತ ಹೇಳಿದಾರೆ ಅಂತಲ್ಲ ಮಕ್ಕಳನ್ನ, ಅವರು ಕಲ್ತಿಲ್ಲ ಅಂದ್ರೆ ಸಾಯಿಸ್ರಿ ಅಂತ ಹೇಳಿದಾರೆ ಅಂತಲ್ಲ, ಇನ್ ಯಾವ ಕೋಆರ್ಡಿನೇಟರ್ ಇಲ್ಲ ಅದು ಆ ಬಗ್ಗೆ ಪೇರೆಂಟ್ಸ್ ಇಂದಲೂ ಕೂಡ ನನಗೆ ಆ ರೀತಿಯಲ್ಲಿ ಮಾಹಿತಿ ಇಲ್ಲ. ಪೇರೆಂಟ್ಸ್ ಏನು ದೂರನ್ನ ನಮಗೆ ಪೋಷಕರು ನಮ್ಮ ಜೊತೆ ಮಾತಾಡಿದ್ರು, ಪೋಷಕರು ಮಾತಾಡಿದ್ರು, ಅಲ್ಲಿರುವಂತ ಕೋಆರ್ಡಿನೇಟರ್ ಅಂತ ಕರೆಕ್ಟ್ ಆಗಿ ಹೇಳಿದ್ರು ಅವರು, ಅಲ್ಲಿರುವಂತ ಕೋಆರ್ಡಿನೇಟರ್ ಈ ರೀತಿ ಮಾತಾಡ್ತಾರಂತೆ. ಯಾರಾದ್ರೂ ಆ ರೀತಿ ಮಾತಾಡ್ತಾರ ಸರ್? ನಾವು ಯಾವುದೇ ಕಾರಣಕ್ಕೂ ಅಲ್ಲ, ಪೇರೆಂಟ್ಸ್ ನನಗೆ ಆ ರೀತಿಯಲ್ಲಿ ನನ್ನ ಜೊತೆಗೆ ಮಾತಾಡದಂತ ಸಂದರ್ಭದಲ್ಲಿ ನನಗೆ ಆ ರೀತಿಯಲ್ಲಿ ಹೇಳಿದ್ರು ಕೂಡ ನಾವು ಅದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಮಾತಾಡ್ತೀವಿ, ಜೊತೆಗೆ ಅದ್ರ ಬಗ್ಗೆ ಆಕ್ಷನ್ ಮಾಡ್ತಿದ್ವಿ. ಆದ್ರೆ ನಮ್ಗೆ ಆ ರೀತಿಯಲ್ಲಿ ಮಾಹಿತಿ ಬರ್ಲಿಲ್ಲ ಪೇರೆಂಟ್ಸ್ ಇಂದ, ಹಂಗಾಗಿ ನಮ್ಗೆ ಏನ್ ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿ ಬಗ್ಗೆ ಎನ್ಕ್ವೈರಿ ಮಾಡಿ ಇಮಿಡಿಯೇಟ್ ಆಗಿ ರಿಪೋರ್ಟ್ ಕೊಡೋಕು ಕೂಡ ನಾನು ಈಗ ಆಲ್ರೆಡಿ ಈ ಬಗ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಆ ತರ ಇತ್ತು ಅಂದ್ರೆ ಏನ್ ಕ್ರಮ ತೆಗೆದುಕೊಂಡಿದ್ದಾರೆ ಇಲ್ಲಿವರೆಗೂ? ಅಲ್ಲಲ್ಲ, ಈಗ ನಾನು ಆಲ್ರೆಡಿ ನಾನು ಅಷ್ಟೇ, ಈಗ ನಾನು ಪೇರೆಂಟ್ಸ್ಗೂ ಕೂಡ ಒಂದು ಮಾತು ಹೇಳಿದ್ದೀನಿ. ಈಗಾಗಲೇ ನಾವು 3 ಸರಿ ಪತ್ರಿಕೆನಲ್ಲಿ ಮಾಧ್ಯಮಗಳಲ್ಲಿ ನಾವು ಪ್ರಚಾರ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಪೇರೆಂಟ್ಸ್ ಅಡ್ಮಿಷನ್ ಮಾಡಿಸೋದಕ್ಕೆ ಮುಂಚಿತವಾಗಿ ಆ ಶಾಲೆಗೆ ಪರ್ಮಿಷನ್ ಕೊಟ್ಟಿರೋ ಕಾಪಿ ಇರ್ಬೋದು ಅಥವಾ ಎಲ್ಲಿವರೆಗೂ ಪರ್ಮಿಷನ್ ಕೊಟ್ಟಿದೆ ಅಥವಾ ಯಾವ ಮಾಧ್ಯಮದಲ್ಲಿ ಪರ್ಮಿಷನ್ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನೀವು ಒಂದ್ಸರಿ ಎನ್ಕ್ವೈರಿ ಮಾಡಿ, ಆ ಸ್ಕೂಲ್ನವರು ಸರಿಯಾಗಿ ಎನ್ಕ್ವೈರಿ ಮಾಡೋದಕ್ಕೆ ಮಾಹಿತಿ ಕೊಡಲಿಲ್ಲ ಅಂದಾಗ ನಮ್ಮ ಇಲಾಖೆಯಲ್ಲಿ ನಮ್ಮ ಒಂದು ದೂರವಾಣಿ ಸಂಖ್ಯೆಗಳನ್ನು ಕೊಟ್ಟು ಆ ದೂರವಾಣಿ ಸಂಖ್ಯೆಗಾದ್ರೂ ಕಾಂಟ್ಯಾಕ್ಟ್ ಮಾಡಿ ಅಥವಾ ಅಧಿಕಾರಿಗಳನ್ನ ಆಫೀಸಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ನಾವು ಈಗಾಗಲೇ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಎಲ್ಲರ ಜೊತೆಗೆ ಮಾಧ್ಯಮಗಳಲ್ಲಿ ನಾವು ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಪ್ರಚಾರ. ಅವ್ರು ಮೋಸ ಮಾಡಿರೋದಕ್ಕೆ ಏನ್ ಕ್ರಮ ತೆಗೆದುಕೊಳ್ತೀರಾ? ಅವ್ರು ಮೋಸ ಮಾಡಿದ್ದಾರೆ, ಮೋಸ ಮಾಡಿರೋರ್ಗೆ ಏನ್ ಕ್ರಮ ತೆಗೆದುಕೊಳ್ತೀರಾ? ಶಾಲೆ ನಡೆಸೋದಲ್ಲ, ಮೋಸ ಮಾಡಿರೋದಕ್ಕೆ ಏನ್ ಕ್ರಮ ತೆಗೆದುಕೊಂಡಿದ್ದೀರಾ? ಅವ್ರ ಮುಂದೆ ಇದೇ ತರ ಮೋಸ ಮಾಡ್ತಾರೆ, ಮಕ್ಕಳಿಗೆ ಇದೇ ತರ ಟಾರ್ಚರ್ ಕೊಟ್ರೆ ಹೆಂಗೆ ಆ ಶಾಲೆಗೆ ಮಕ್ಕಳನ್ನ ಕಳಿಸ್ತಾರೆ, ಅಥವಾ ಹೇಗ್ ಏನ್ ಧೈರ್ಯ ಮಾಡಿ ಕಳಿಸೋದಕ್ಕೆ ಸಾಧ್ಯ? ಖಂಡಿತ ಅದು ಆ ತರದಲ್ಲಿ ಈ ಪೇರೆಂಟ್ ಮಕ್ಕಳ ಜೊತೆಗೆ ಆ ರೀತಿ ನೆಡ್ಕೊಳೋದು ಯಾವುದೇ ಕಾರಣಕ್ಕೂ ಕೂಡ ಅದು ಒಪ್ಪಕ್ ಬರಲ್ಲ ಮತ್ತು ಅದಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರನೇ ನಾವು ಬಿಇವಾಗಿ ತಕ್ಷಣ ಅದನ್ನ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಈಗ ಆಲ್ರೆಡಿ ಹೇಳಿದ್ವಿ. ಅದು ಸಾಬೀತಾಯ್ತು ಅಂದ್ರೆ ಅಥವಾ ತಪ್ಪು ಅನ್ನೋದು ಗೊತ್ತಾದ್ರೆ ನಾವು ಆಡಳಿತ ಮಂಡಳಿ ವಿರುದ್ಧ ಅಥವಾ ಶಾಲೆಯ ಬಗ್ಗೆ ನಾವು ಇಲಾಖೆ ನಿಯಮಗಳ ಅನುಸರಿಸಿಕೊಂಡು ನಾವು ಅವ್ರಿಗೆ ಆಕ್ಷನ್ ಅನ್ನ ಮಾಡುವಂತ ಕೆಲಸ. ಮಕ್ಕಳು ಕನ್ನಡದಲ್ಲಿ ಮಾತಾಡಿದ್ರೆ ಕ್ರಮ ತೆಗೆದುಕೊಳ್ತಾರ? ಸಾಧ್ಯ ಇಲ್ಲ. ಈಗ ಕರ್ನಾಟಕದಲ್ಲಿ ಶಾಲೆ ನಡೆಸ್ತಾ ಇರೋದು ಫಾರಿನ್ ಅಲ್ಲಿ ಅಲ್ಲ ಅಂತ ಹೇಳ್ಬಿಡಿ ಅವ್ರಿಗೆ. ಹೌದು ಹೌದು ಹೌದು, ನಾವು ಈಗ ಆಲ್ರೆಡಿ ನಾವು ಹೇಳಿರೋದು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಮಾತಾಡಲಿಲ್ಲ ಅಂದ್ರೆ ಮತ್ತೆ ಇನ್ನೇನು ಹಿಂದಿ ಮಾತೆ ಅಥವಾ ಇಂಗ್ಲಿಷ್ ಮಾತಾಡಕ್ ಬರಲ್ಲ, ನಮಗೆ ಮಾತೃಭಾಷೆ ಕನ್ನಡ. ಆಮೇಲೆ ನಮ್ಮ ನಮ್ಮ ಸಿಲೆಬಸ್ ಅಲ್ಲೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ಅವಕಾಶ ಇದ್ದೇ ಇದೆ, ಅದ್ರ ಪ್ರಕಾರನೇ ಮಾಡಬೇಕು. ಅದನ್ನ ಹೊರತುಪಡಿಸಿ ಮಾತಾಡಕ್ ಸಾಧ್ಯನೇ ಇಲ್ಲ, ಮಾಡಕ್ಕೂ ಸಾಧ್ಯ ಇಲ್ಲ. ನಿಜ ಸರ್, ದಯವಿಟ್ಟು ಕ್ರಮ ತೆಗೆದುಕೊಳ್ಳಿ, ಮುಂದೆ ಯಾವುದೇ ರೀತಿ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗಬಾರದು ಅಷ್ಟೇ ನಾವು ಮನವಿಯನ್ನ ಮಾಡ್ತೀವಿ. ಪ್ರಿಲಿಮಿನರಿ ನಾವು ಬಿಇಒ ಕಳಿಸ್ಕೊಟ್ಟಿದೀವಿ, ಅದು ಎನ್ಕ್ವೈರಿ ಬಂದ ತಕ್ಷಣ ಅದು ತಪ್ಪು ಅನ್ನೋದನ್ನು ಕಂಡು ಬಂದ್ರೆ 100%, ಅದಕ್ಕೆ ಕ್ರಮವನ್ನು ನಾವು ಆಡಳಿತ ಮಂಡಳಿ ವಿರುದ್ಧ ಅಥವಾ ಇಲಾಖಾ ನಿಯಮಗಳ ಸರ್ ನಾವು ಕ್ರಮ ಕೈಗೊಳ್ತೀವಿ. ಓಕೆ, ಧನ್ಯವಾದಗಳು ಸರ್.